ವೀಕ್ಷಕರೇ ಅಮಗು ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ಗಂಟೆ ಗಂಟೆಗೂ ಕುತೂಹಲ, ನಿಮಿಷ ನಿಮಿಷಕ್ಕೂ ಒಂದು ಟ್ವಿಸ್ಟ್. ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ ಆ ಸುದ್ದಿ. ಸಿಎಂ ಬಿಎಸ್ ಯಡಿಯೂರಪ್ಪ ಅಲಿಯಾಸ್ ರಾಜಾವಲಿ ರಾಜೀನಾಮೆ ಕೊಡುವ ಬಗ್ಗೆ ಕಳೆದ ಒಂದು ತಿಂಗಳಿಂದ ರಾಜ್ಯದಲ್ಲದೆ ದೇಶದಲ್ಲಿ ಬಹಳ ಚರ್ಚೆ ಆಗಿತ್ತು. ಆದರೆ ಈ ಚರ್ಚೆಗೆ ಸ್ವತಃ ಸಿಎಂ ಬಿಎಸ್ ವೈ ತೆರೆ ಎಳೆದಿದ್ದಾರೆ. ಎಸ್, ಗಂಟೆ ಗಂಟೆಗೂ ಕುತೂಹಲ, ನಿಮಿಷ ನಿಮಿಷಕ್ಕೂ ಟ್ವಿಸ್ಟ್. ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದ ಸುದ್ದಿ. ಎಸ್ ವೀಕ್ಷಕರೇ, ಸಿಎಂ ಬಿಎಸ್ ಯಡಿಯೂರಪ್ಪ ಅಲಿಯಾಸ್ ರಾಜಾವಲಿ ರಾಜೀನಾಮೆ ಕೊಡುವ ಬಗ್ಗೆ ಕಳೆದ ಒಂದು ತಿಂಗಳಿಂದ ರಾಜ್ಯದಲ್ಲದೆ ದೇಶದಲ್ಲಿ ಬಹಳ ಚರ್ಚೆ ಆಗಿತ್ತು. ಆದರೆ ಈ ಚರ್ಚೆಗೆ ಹಿಂದೆ ಸ್ವತಃ ಬಿಎಸ್ ವೈ ತೆರೆ ಎಳೆದಿದ್ದಾರೆ. ನಿನ್ನೆ ಬೆಳಗಾವಿ ಪ್ರವಾಸದಲ್ಲಿದ್ದ ಬಿಎಸ್ ವೈ ರಾಜೀನಾಮೆ ಸುಳಿವನ್ನ ನೀಡಿದರು. ಅದರಂತೆ ಗೋವಾ ಪ್ರವಾಸದಲ್ಲಿದ್ದ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಕೂಡ ಯಡಿಯೂರಪ್ಪ ಒಳ್ಳೆಯ ಕಾರ್ಯನಿರ್ವಹಿಸಿದ್ದಾರೆ, ಅವರ ಸಾಧನೆಯನ್ನ ಪಕ್ಷನಿಷ್ಠೆಯನ್ನ ಯಾರು ಕೂಡ ಮರೆಯುವಂತಿಲ್ಲ, ಹೀಗೆಂದು ಹೇಳುವ ಮೂಲಕ ಬಿಎಸ್ ವೈಗೆ ಶಹಬಾಷ್ಕಿರಿ ನೀಡಿದರು. और कर्नाटक ठीक ढंग से चल रहा है, बाकी येदियुरप्पा जी अपने तरीके से सब चीजों को देख रहे हैं, ऐसा आपको लगता है, हमको नहीं लगता. ಹೌದು, ಜುಲೈ 26ರಂದು ರಾಜ್ಯ ಬಿಜೆಪಿ ಆಡಳಿತಕ್ಕೆ 2 ವರ್ಷ ತುಂಬಿದ್ದು ಹಿಂದೆ ಬಿಎಸ್ ವೈ ರಾಜೀನಾಮೆ ಕೊಡ್ತಾರೆ ಎಂದು ಕಳೆದೊಂದು ವಾರದಿಂದಲೂ ಬಿಜೆಪಿ ಹೈಕಮಾಂಡ್ಗೆ ಗೊತ್ತಿತ್ತು. ಅದರಂತೆ ಹಿಂದೆ ಬಿಎಸ್ ವೈ ರಾಜೀನಾಮೆ ಕೊಡುವಂತೆ ಹೈಕಮಾಂಡ್ ಸೂಚಿಸಿದ ಬೆನ್ನಲ್ಲೇ ಇಂದು ಸರ್ಕಾರ 2 ವರ್ಷ ಪೂರೈಸಿದ ಸಾಧನೆ ಬಗ್ಗೆ ಆಯೋಜನೆ ಮಾಡಲಾಗಿದ್ದ ಸಮಾರಂಭದಲ್ಲಿ ಯಡಿಯೂರಪ್ಪ ಭಾವುಕರಾಗಿಯೇ ಮಾತನಾಡಿದರು. ಎಲ್ಲರೂ ಊಟ ಮುಗಿಸಿ ರಾಜಭವನಕ್ಕೆ ತೆರಳೋಣ, ಅಲ್ಲೇ ನಾನು ರಾಜೀನಾಮೆ ಕೊಡುತ್ತೇನೆ. ದುಃಖದಿಂದಲ್ಲ, ಸಂತೋಷದಿಂದಲೇ ರಾಜೀನಾಮೆ ಕೊಡುತ್ತಿದ್ದೇನೆ. ನನಗೆ 75 ವರ್ಷದ ನಂತರವೂ ಮುಖ್ಯಮಂತ್ರಿ ಸ್ಥಾನ ಕೊಟ್ಟ ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾರವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಹೀಗೆಂದು ಹೇಳುವ ಮೂಲಕ ತನ್ನ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಬಿಟ್ಟರು ಬಿಎಸ್ ಯಡಿಯೂರಪ್ಪ. ನಾನು ನಿಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ತೀರ್ಮಾನ ಮಾಡಿದ್ದೇನೆ. ಎಲ್ಲರೂ ಊಟ ಮಾಡಿದ ನಂತರ ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದುಃಖದಿಂದಲ್ಲ, ಸಂತೋಷದಿಂದ, ಖುಷಿಯಿಂದ 75 ವರ್ಷ ದಾಟದಂಥ ಯಡಿಯೂರಪ್ಪನಿಗೆ ಮತ್ತೆ 2 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಮಾಡಿಕೊಟ್ಟಂತಹ ಪ್ರಧಾನಿ ನರೇಂದ್ರ. ಒಟ್ಟಾರೆ ದಕ್ಷಿಣ ಭಾರತದಲ್ಲಿ ಕಮಲವನ್ನ ಅರಳಿಸಿದ ಏಕೈಕ ನಾಯಕ ಬಿಎಸ್ ಯಡಿಯೂರಪ್ಪ ಎನ್ನುವುದು ಯಾರಿಗೂ ಗೊತ್ತಿರದ ವಿಚಾರವೇನಲ್ಲ. 75 ವರ್ಷದ ನಂತರವೂ, ಅದರಲ್ಲೂ ಕರೋನಾ ಮಹಾಮಾರಿ ಅವಾಂತರದಲ್ಲೂ ಇಳಿ ವಯಸ್ಸಿನಲ್ಲೂ ರಾಜ್ಯದಲ್ಲಿ ಕರೋನಾ ನಿಯಂತ್ರಣಕ್ಕೆ ತಂದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಯು ಯಡಿಯೂರಪ್ಪನವರಿಗಿದೆ. ಇಂತಹ ಸಂದರ್ಭದಲ್ಲೂ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಬೇಕಿತ್ತ? ಹೀಗೆಂಬುದು ರಾಜ್ಯದ ಜನರ ಪ್ರಶ್ನೆಯಾಗಿದೆ. ಗಜೇಂದ್ರ, ನ್ಯೂಸ್ ಡೆಸ್ಕ್, ಅಮುಕ್ ಟಿವಿ. ನಗುಬ್ಬಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ 1 ಕೋಟಿ ರೂಗಳ ಕಾಲೇಜು ಕೊಠಡಿಗಳಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಕಾವಿ ಬಿಟ್ಟು ಖಾದಿ ತೊಟ್ಟು ರಾಜಕೀಯ ಮಾಡಲು ಬರಲಿ ಮಠಾಧೀಶರು ಎಂದು ಗರಂಮಾದ ಶಾಸಕ ಎಸ್ಆರ್ ಶ್ರೀನಿವಾಸ್. ಸರ್ವ ಪರಿತ್ಯಾಗಿಗಳಾಗಿರುವ ಮಠಾಧೀಶರು ರಾಜಕಾರಣ ಮಾಡಲು ಮುಂದಾಗಿರುವುದು ವಿಪರ್ಯಾಸ. ಸಮಾಜಕ್ಕೆ ಯಾವ ಸಂದೇಶ ನೀಡಲು ಹೀಗೆ ಆಡುತ್ತಿದ್ದರೋ ತಿಳಿಯುತ್ತಿಲ್ಲ. ಮಠ ಬಿಟ್ಟು ಊರು ಸೇರಿದಂತೆ ಕಾಣುತ್ತಿದೆ ಎಂದ ಶಾಸಕ ಎಸ್ಆರ್ ಶ್ರೀನಿವಾಸ್ ವ್ಯಂಗ್ಯವಾಡಿದ ಅವರು, ಕಾವಿ ಬಿಚ್ಚಿ ರಾಜಕೀಯ ಮಾಡಲು ಒಂದೊಂದು ಕ್ಷೇತ್ರ ಆಯ್ಕೆ ಮಾಡಿಕೊಂಡರೆ ಉತ್ತಮವಾಗಿರುತ್ತದೆ. ಈ ರೀತಿ ಒಬ್ಬರ ಪರ ಬ್ಯಾಟಿಂಗ್ ಆಡಲು ಮುಂದಾಗಿರುವುದು ಸರಿಯಲ್ಲ. ಈ ಜೊತೆಗೆ ಸ್ವಾಮೀಜಿಗಳು ಹಣದ ಕವರ್ ಪಡೆದ ಬಗ್ಗೆ ಮಾಧ್ಯಮದಲ್ಲೇ ಬಿತ್ತರವಾಗಿರುವುದು ನಾಚಿಗೇಡಿನ ವಿಚಾರ. ಹೊಟ್ಟೆಪಾಡಿನ ಸ್ವಾಮೀಜಿಗಳಾಗಿದ್ದಾರೆ ಎಂದು ಲೇವಡಿ ಮಾಡಿದರು. ರಾಜೀನಾಮೆ ನೀಡುವ ಬಗ್ಗೆ ಯಡಿಯೂರಪ್ಪ ಅವರೇ ಹೈಕಮಾಂಡ್ ಹೇಳಿಕೆಗೆ ನಾನು ಬದ್ಧ ಎಂದು ಹೇಳಿರುವಾಗ ಮಧ್ಯಂತರ ಚುನಾವಣೆ ಬಗ್ಗೆ ಪ್ರಶ್ನೆಯೇ ಬರುವುದಿಲ್ಲ. ಚುನಾವಣೆ ಎದುರಿಸಲು ಯಾವ ಪಕ್ಷವೂ ಸದ್ಯದ ಪರಿಸ್ಥಿತಿಯಲ್ಲಿಲ್ಲ. ಯಾವ ಮುಖಂಡರಿಗೂ ಚುನಾವಣೆ ಅಗತ್ಯವಿಲ್ಲ ಎಂದ ಅವರು, ಜಾತಿಗೊಂದು ನಿಗಮ ರಚನೆ ಸಮಾಜವನ್ನ ಹಾಳು ಮಾಡಿದಂತಾಗುತ್ತದೆ. ಸುಖಾಸುಮ್ಮನೆ ನಿಗಮ ಮಾಡಿದ್ದು ಚುನಾವಣೆಯ ಗಿಮಿಕ್ ಆಗಿತ್ತು. ಈ ಜೊತೆಗೆ ಮದಲೂರು ಕೆರೆಗೆ ಹೇಮೆ ಹರಿಸುವ ವಿಚಾರದಲ್ಲೂ ಗಿಮಿಕ್ ನಡೆಸಿದ್ದರು. ಮುಖ್ಯಮಂತ್ರಿಗಳು ಮದಲೂರು ಕೆರೆಗೆ ನೀರು ಹರಿಸುವುದಾಗಿ ಹೇಳಿದ್ದರೆ, ಜಿಲ್ಲಾ ಮಂತ್ರಿಗಳು ಅಧಿಕಾರಿಗಳಿಗೆ ಜೈಲು ಶಿಕ್ಷೆಯ ಎಚ್ಚರಿಕೆ ನೀಡಿ ಹೇಮೆ ಹರಿಸದಂತೆ ಕಾನೂನು ನಿಯಮ ಹೇಳಿದ್ದಾರೆ ಎಂದರು. ಮಠ ಬಿಟ್ಬಿಟ್ಟು ರಾಜಕೀಯ ಮಾಡೋದು ಬಾರಿ ಒಳ್ಳೆದು, ಎಲ್ಲವೂ ಒಂದೊಂದು ಕಾನ್ಸ್ಟಿಟ್ಯೂನ್ಸಿ ಸೇರ್ಕೊಂಡು ಅದರಲ್ಲಿ ನೀನು ಒದ್ದಾಡ್ತಾ ಎಲ್ಲಿದ್ದು ಇದೆಲ್ಲ ನಮಗೆ ದೊಡ್ಡ ಆಶ್ಚರ್ಯ ಆಗುತ್ತೆ. ಯಾಕೆ ಬರಬೇಕು ಸಮಾಜಕ್ಕೆ? ಏನು ಮೆಸೇಜ್ ಕಳಿಸ್ತೀರಿ? ನಿಮ್ಮ ಮಾನ ಮರ್ಯಾದೆ ನಾಚಿಕೆ ಏನೋ ರೈತ ಹಾಂ, ಯಾಕೆ ಬರ್ತೀರಾ ನೀವು? ಮಠಗಳು ಯಾಕೆ ನಡೆಸ್ತೀರಾ? ನಿಮಗೆ ಏನು ಯೋಗ್ಯತೆ ಐತೆ ಮಠ ನಡೆಸೋಕ್ಕೆ?
ಏನಂತ ನೀವು ಜನಕ್ಕೆ ಸಂದೇಶ ಕೊಡ್ತೀರಾ? ಯಾರ ಪರವಾಗಿ ನಿಂತ್ಕೊಂತೀರಾ? ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಬೇಡವ ನಿಮಗೆ. ಏನು ನಿಮ್ಮನ್ನು ನೋಡಿ ಏನು ಕಲಿತೀವಿ ನಾವು? ಈ ಸಮಾಜ ಏನು ಕಲಿತದೆ ನಿಮ್ಮನ್ನು ನೋಡಿ? ನೀವು ಎತ್ತ ಹೋಗ್ತಾ ಇದ್ದೀರಾ? ನಿಮಗೇನಾರ ಜ್ಞಾನ ಮಾನ ಮರ್ಯಾದೆ ಇದೆಯಾ? ಮೂರು ಕಾಸಿ ಮರ್ಯಾದೆ ಇಲ್ಲ ಕ್ಯಾಕ್ರಿಸ್ ಮಪ್ಪುಗಿರಿ ಅವ್ರಿಗೆ ಸ್ವಾಮಿಗಳು ಅಂತ ಯಾರು ಬಂದವ್ರಿಗೆ ಕಾವಿ ಬಟ್ಟೆ ತೆಗೆದುಬಿಟ್ಟು ಕಾದಿ ಹಾಕಿಕೊಳ್ಳಿರಿ. ನಮ್ಮನ್ನು ಕಾದಿ ಹಾಕಿಕೊಂಡು ರಾಜಕೀಯ ಮಾಡಿರಿ. ನಿಮ್ಗೆ ಯಾಕೆ ಬೇಕು ರೀ? ನಿಮ್ಗೆ ಯಾಕೆ ಬೇಕು? ಕಾಯ ವಯಸ್ಸ ಮನಸ್ಸ ಎಲ್ಲ ನಾವು ಪರಿತ್ಯಾಗಿಗಳು ಸರ್ವ ಇದನ್ನು ಪರಿತ್ಯಾಗ ಮಾಡಿ ನಾವು ಕಾವಿ ತೊಡ್ತೀವಿ ಅಂತ ಹೇಳ್ತೀರಾ? ನಿಮಗೆ ನಾಚಿಕೆ ಆಗಲ್ವ ಮನಸ್ಸು ನಿಮಗೆ ಜನ್ಮಕ್ಕೆ? ಹಾಂ, ಎಂತೆಂಥ ಮಹಾನುಭಾವರಿದ್ದರು ಶಿವಕುಮಾರ ಸ್ವಾಮಿಗಳು. ಹಾಂ, ನಡೆದಾಡೋ ದೇವರು ಅಂದರು. ಅಂಥವರು ಹುಟ್ಟಿರುತ್ತೆ ನಾಡಿನಲ್ಲಿ. ನೀವು ಯಾವ ಕಪಿಗಳೆಲ್ಲ ಹುಟ್ಟಿಬಿಟ್ಟು ಹೊಟ್ಟೆ ಒರೆಯೋಕ್ಕೋಸ್ಕರ ಕಾವಿ ಹಾಕ್ಕೊಂಡು ಸಮಾಜ ಹಾಳು ಮಾಡ್ತಾರೆ. ಇವೆಲ್ಲ ಹೊಟ್ಟೆ ಒರೆಯ ಸ್ವಾಮಿಗಳು. ಇವರು ಇವ್ರು ಯಾರು ನಿಜವಾದ ಸ್ವಾಮಿಗಳಲ್ಲ. ಹೊಟ್ಟೆ ಒರೆಯ ಜೀವನಕ್ಕೋಸ್ಕರ ಹೊಟ್ಟೆ ಒರೆಯ ಸ್ವಾಮಿಗಳು ಮಾತ್ರ ಇವು ಈ ಕೆಲಸ ಮಾಡೋರು. ಅವ್ರು ಕೂಡ ಯಾವುದು ಕವರ್ ಇಸ್ಕೊಂಡು ಅದು ಪಬ್ಲಿಕ್ಕಾಗಿ ನೀವೇ ತೋರಿಸಿದ್ದೀರ. ಮಾನ ಇಲ್ಲ, ಮರ್ಯಾದೆ ಇಲ್ಲ. ಕವರ್ಗೋಸ್ಕರ ಸಾಯಿತ ಓಡೋತವೆ ಬಿಟ್ಟು. ಅದಕ್ಕೆ ಅದ್ರ ಬದಲು ಕಾವಿ ಬಿಚ್ಚಾಕಿ ಮನೇಲಿ ಇರೋದು ಇಲ್ಲ ರಾಜಕೀಯ ಮಾಡೋದು ಸೂಕ್ತ. ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜಿಎನ್ ಅಣ್ಣಪ್ಪ ಸ್ವಾಮಿ, ಉಪಾಧ್ಯಕ್ಷೆ ಮಹಾಲಕ್ಷ್ಮಿ ಲೋಕೇಶ್ ಬಾಬು, ಸದಸ್ಯರಾದ ಸಿ ಮೋಹನ್ ಕುಮಾರ್, ಶೌತಕ್ ಆಲಿ ಇನ್ನಿತರರು ಇದ್ದರು. ನರಸಿಂಹಮೂರ್ತಿ, ಅಮೋಗ್ ಟಿವಿ, ಗುಬ್ಬಿ. ಇನ್ನು ಬರ ಪೀಡಿತ ಪ್ರದೇಶ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಕುಡಿಯುವ ನೀರಿಗೆ ಕೊಳವೆ ಬಾವಿ ಕೊರೆದ ಇಂಗು ಗುಂಡಿಗಳಲ್ಲಿ ನಿರ್ಮಿಸಿದ್ದ ಸ್ಥಳ ಒತ್ತುವರಿಯಾಗಿರುವ ಘಟನೆ ನಡೆದಿದೆ. ಬರಪೀಡಿತ ತಾಲೂಕುಗಳಲ್ಲಿ ಕುಡಿಯಲು ನೀರಿಗೂ ಹಾಹಾಕಾರ ಶುರುವಾಗಿದೆ. ಕಳೆದ 5-6 ವರ್ಷಗಳ ಹಿಂದೆ ಆ ಸಂದರ್ಭದಲ್ಲಿ ಸರ್ಕಾರ ಊರಿಗೆ ಕೊಳವೆ ಬಾವಿಗಳನ್ನು ಕೊರೆದು ಕೊಳವೆ ಬಾವಿಗಳು ಬತ್ತಿ ಹೋಗದಂತೆ ಕೊಳವೆ ಬಾವಿಗಳ ಪಕ್ಕದಲ್ಲಿ ಇಂಗು ಗುಂಡಿಗಳನ್ನು ಅಗೆದು ನೀರು ಶೇಖರಣೆ ಮಾಡಲಾಗ್ತಾ ಇತ್ತು. ಕೊಳವೆ ಬಾವಿಗಳಲ್ಲಿ ತೇವಾಂಶ ಇರುವಂತೆ ಮಾಡಿದ್ದರು. ಆ ಇಂಗು ಗುಂಡಿ ಮೂಕ ಪ್ರಾಣಿಗಳಿಗೆ ಜೀವದಾನವಾಗಿತ್ತು. ಕುರಿ, ಮೇಕೆ, ಹಸುಗಳು ನೀರು ಕುಡಿಯಲು ಆಸರೆಯಾಗಿದ್ದ ಈ ಇಂಗು ಗುಂಡಿಗಳನ್ನು ಹಾಗೂ ಕೊಳವೆ ಬಾವಿಗಳನ್ನು ಸರ್ಕಾರಿ ಗೋಮಾಳ ಜಮೀನಿನಲ್ಲೇ ಹಾಕಿದ್ದರು. ಆದರೆ ಈಗ ಅದನ್ನು ಮುಚ್ಚಿಹಾಕಿ ಒತ್ತುವರಿ ಮಾಡಿಕೊಂಡು ಎರಡು ಕೊಳವೆ ಬಾವಿಗಳ ಸುತ್ತ ಹಾಗೂ ಶೆಡ್ನ ಸುತ್ತ ಮುಳ್ಳುಗಡೆಗಳನ್ನು ಹಾಕಿದ್ದಾರೆ. ಬೇಲಿ ನಿರ್ಮಿಸಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕುರಿಗೇಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ. ರಾಜಕೀಯ ಪ್ರಭಾವಿಗಳ ಕುಮ್ಮಿಕ್ಕಿನಿಂದ ಈ ಘಟನೆ ನಡೆದಿರಬಹುದೆಂದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತಿದೆ. ಆದರೆ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸುವ ಹುನ್ನಾರ ನಡೆಯುತ್ತಿದೆಯಾ? ಸಂಬಂಧಪಟ್ಟ ಅಧಿಕಾರಿಗಳು ಇವರ ವಿರುದ್ಧ ಯಾವ ರೀತಿಯ ಕಾನೂನು ಕ್ರಮ ಜರುಗಿಸುತ್ತಾರೆಂಬುದು ಕಾದು ನೋಡಬೇಕಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಕಾರ್ಗಿಲ್ ಯುದ್ಧ ನಡೆದು ಭಾರತ ದೇಶ ದಿಗ್ವಿಜಯ ಸಾಧಿಸಿ ಇಂದಿಗೆ 22 ವರ್ಷ ಕಳೆದಿದೆ. ಇದರ ಹಿನ್ನೆಲೆಯಲ್ಲಿ ವಿಜಯ ದಿವಸ ಇಡೀ ರಾಜ್ಯಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ಆದರೆ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಸೈಕಲ್ ರ್ಯಾಲಿ ಆಯೋಜಿಸಿದರು. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿರುವಂತಹ ಆಟಗಾರರಿಗೆ ಚಿಯರ್ ಫಾರ್ ಇಂಡಿಯಾ ಘೋಷಣೆ ಮಾಡಲಾಯಿತು. ಈ ಕುರಿತು ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಒಂದೆಡೆ ಪರಿಸರಕ್ಕೆ ಪೂರಕವಾದ ಸಾಲು ಸಾಲು ಸೈಕಲ್ಗಳು, ಕಾರ್ಗಿಲ್ನಲ್ಲಿ ಹುತಾತ್ಮರಾದ ಯೋಧರಿಗೆ ನುಡಿ ನಮನ, ಸೈಕಲ್ ರ್ಯಾಲಿ, ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಹೊರವಲಯ ನೆಲಮಂಗಲ ಸಮೀಪದ ದಾಸರಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ. ದಾಸರಹಳ್ಳಿ ಬಿಜೆಪಿ ಮಂಡಲದ ಯುವ ಮೋರ್ಚಾ ವತಿಯಿಂದ ಇಂದು ಕಾರ್ಗಿಲ್ ವಿಜಯ್ ದಿವಸ್ ಹಾಗೂ ಟೋಕಿಯಾ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿರುವ ಟೀಮ್ ಇಂಡಿಯಾ ಪ್ರೋತ್ಸಾಹ ಪೂರಕವಾಗಿ ಚಿಯರ್ ಫಾರ್ ಇಂಡಿಯಾ ಸಮಾರಂಭವನ್ನ ಆಯೋಜಿಸಿದ್ದರು. ನಂತರ ವಿನಯ್ ಬಿದ್ರಿ ಮಾತನಾಡುತ್ತಾ, ಬಿಜೆಪಿ ಪಕ್ಷ ಯುವಕರಲ್ಲಿ ಭಾರತೀಯ ಸೈನ್ಯದ ಬಗ್ಗೆ ಗೌರವ ಹೆಚ್ಚಿಸಿ ಯುವಕರ ಸೈನ್ಯಕ್ಕೆ ಸೇರುವಂತೆ ಉತ್ತೇಜಿಸಿದ್ದೇವೆ. ಅಂದು ಪಾಕಿಸ್ತಾನ ಕಾರ್ಗಿಲ್ ಬೆಟ್ಟದಿಂದ ದಾಳಿ ನಡೆಸಿದರು. ಸುಮಾರು 16,000 ಅಧಿಕ ಅಡಿಗಳಿಂದ ಬೆಟ್ಟದ ಕೆಳಗಿನಿಂದ ದಾಳಿ ನಡೆಸಿದ ಭಾರತ ಸೈನ್ಯ ನಿಜಕ್ಕೂ ಶ್ಲಾಘನಾರ್ಹವಾದದ್ದು. ಯುವಕರ ಶಕ್ತಿ ಭಾರತದ ಸದೃಢತೆಯತ್ತ ಬಳಸಬೇಕು ಎಂದರು. 22 ವರ್ಷಗಳ ಹಿಂದೆ ನಮ್ಮ ದೇಶದ ವೀರ ಯೋಧರು ಒಂದು ಅಪ್ರತಿಮ ಸಾಹಸಗಾಥೆಯನ್ನು ಮೆರೆದರು. ಭಾರತೀಯ ಜನತಾ ಪಕ್ಷ ಕಳೆದ 10 ವರ್ಷಗಳಲ್ಲಿ ಬಹಳ ಒಳ್ಳೆಯ ರೀತಿಯ ಕಾರ್ಯಕ್ರಮಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಈ ರೀತಿ ಅರ್ಥಪೂರ್ಣವಾಗಿ ಮಾಡ್ಕೋತಾ ಬಂದಿದೆ. ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಒಂದು ಹುತಾತ್ಮ ಯೋಧರನ್ನು ಸ್ಮರಿಸ್ಕೊಳ್ತಕ್ಕಂಥದ್ದು, ಎರಡೊಂದು ಈ ರೀತಿಯ ಕಾರ್ಯಕ್ರಮಗಳ ಮುಖಾಂತರವಾಗಿ ನಮ್ಮ ದೇಶದ ಯುವ ಸಮುದಾಯದಲ್ಲಿ ದೇಶದ ಸೈನ್ಯದ ಬಗ್ಗೆ ಆಸಕ್ತಿ ಮೂಡಬೇಕು ಮತ್ತು ಸೈನ್ಯಕ್ಕೆ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಸೇರುವಂತರಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಕ್ಷ ವಿಶೇಷವಾಗಿ ಯುವ ಮೋರ್ಚಾ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದೆ. ನಮ್ಮ ದಾಸರಹಳ್ಳಿ ಯುವ ಮೋರ್ಚಾ ಅತ್ಯಂತ ಕ್ರಿಯಾಶೀಲವಾಗಿರ್ತಕ್ಕಂಥ ಘಟಕ. ಹಾಗಾಗಿ ಯುವ ಮೋರ್ಚಾ ಕಾರ್ಯಕರ್ತರು ಸುಮಾರು 300 ಹೆಚ್ಚು ಜನ ಯುವಕರ ಸಹಯೋಗದಲ್ಲಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಸೇರಿ ಒಂದು ದೇಶಭಕ್ತಿಯ ಸಿಂಚನವನ್ನು ಗೈಯುವ ಸೈಕಲ್ ಜಾತ್ರೆಯನ್ನು ಮಾಡಿದ್ರು. ಸೈಕಲ್ ಜಾಥಾದ ನಂತರ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಅತ್ಯಂತ ಶಿಸ್ತಿನಲ್ಲಿ ಕಾರ್ಗಿಲ್ ಯೋಧರನ್ನು ಸ್ಮರಿಸತಕ್ಕಂಥ ಕಾರ್ಯಕ್ರಮ ಆಗಿದೆ. ನಿಜಕ್ಕೂ ವಿಶ್ವಾಸ ಇದೆ ಈ ರೀತಿಯ ಕಾರ್ಯಕ್ರಮಗಳು ಸಮಾಜದಲ್ಲಿ ಹೆಚ್ಚೆಚ್ಚು ಆಗಬೇಕು,
ಆ ಮುಖಾಂತರವಾಗಿ ನಮ್ಮ ದೇಶದ ಯುವಕರು ಸೈನ್ಯಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರುವಂತವಾಗಬೇಕು. ನಾವೆಲ್ಲರೂ ಕೂಡ ಸೇರಿ ಈ ದೇಶದ ವ್ಯವಸ್ಥೆಯನ್ನು ಇನ್ನಷ್ಟು ಬಲಿಷ್ಠ ಮಾಡಲಿಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಕರ್ತವ್ಯವನ್ನು ನಿರ್ವಹಿಸಬೇಕು ಅನ್ನುವ ಅಪೇಕ್ಷೆಯನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಯುವಮೋರ್ಚಾ ದಾಸರಹಳ್ಳಿ ಮಂಡಲದವರು ಆರ್ಗನೈಸ್ ಮಾಡಿದರು. ನಂತರ ದಾಸರಹಳ್ಳಿ ಮಂಡಳ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಭರತ್ ಸೌಂದರ್ಯ ಮಾತನಾಡಿ, ಇಂದು ವಿಜಯ್ ಬಿದ್ರಿಯವರ ಕಾರ್ಗಿಲ್ ವಿಜಯ ಹಾಗೂ ಹುತಾತ್ಮ ಯೋಧರಾದ ಸೌರಭ್ ಖಾಲಿಯಾ, ವಿನಯ್ ಬಾತ್ರಾ ಹೀಗೆ ಹತ್ತಾರು ವೀರ ಯೋಧರ ಜೀವನ ಚರಿತ್ರೆಯನ್ನ ಕಣ್ಣಿಗೆ ಕಟ್ಟಿದ ಹಾಗೆ ತಿಳಿಸಿದರು. ನಾವೆಲ್ಲರೂ ಯುವಕರು ವೀರ ಯೋಧರ ಸ್ಮರಣೆ ಮತ್ತು ಅವರ ಶಿಸ್ತನ್ನ ಮೈಗೂಡಿಸಿಕೊಳ್ಳಬೇಕು ಎಂದರು. 26 ಜುಲೈ ಅಂದರೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ಒಂದು ಹಬ್ಬದ ವಾತಾವರಣ. ಯಾಕೆ ಅಂತ ಹೇಳಿದ್ರೆ ಅವತ್ತು ಪಾಕಿಸ್ತಾನನ ಕಾರ್ಗಿಲ್ ಗಡಿಯಿಂದ ಆಚೆಗೆ ದೂಡಿದಂಥ ದಿನ, ವಿಜಯೋತ್ಸವವನ್ನು ಆಚರಿಸಿದಂಥ ದಿನ. ಅವತ್ತಿನ ದಿನ ನಮ್ಮೆಲ್ರಿಗೂ ವಿಶೇಷವಾದ ದಿನ. ಆ ವಿಶೇಷವಾದ ದಿನವನ್ನು ನಾವು ಮಂಡಲದಲ್ಲಿ ಯುವ ಮೋರ್ಚಾ ಕಾರ್ಯಕರ್ತರಿಗೆ ಹಬ್ಬದ ಥರ ನಾವು ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸೈಕಲ್ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಟೋಕಿಯೋದಲ್ಲಿ ನಮ್ಮ ಭಾರತದ ಅಥ್ಲೆಟ್ಸ್ ಏನು ಹೋಗಿದ್ದಾರೆ ಅವರಿಗೂ ಶುಭ ಕೋರಬೇಕಂತ ನಮ್ಮ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರು ಕೊಟ್ಟಂಥ ಚಿಯರ್ ಫಾರ್ ಇಂಡಿಯಾದ ಕ್ಯಾಂಪೇನ್ನ ದೃಷ್ಟಿಯಿಂದ ಒಂದು ಸೈಕಲ್ನ ರ್ಯಾಲಿಯನ್ನು ಮಾಡಬೇಕು. ಇವತ್ತಿನ ದಿನ ತುಂಬ ವಿಶೇಷವಾಗಿದ್ದಂಥ ದಿನ ಇದ್ದಿದ್ದರಿಂದ ನಾವೆಲ್ಲ ಯುವ ಮೋರ್ಚಾ ಕಾರ್ಯಕರ್ತರು ಸೇರಿ 100 ಸಂಖ್ಯೆಯಲ್ಲಿ, ಅದಕ್ಕೆ 300 ಹೆಚ್ಚು ಸಂಖ್ಯೆಯಲ್ಲಿ ಸೈಕಲ್ ಜಾಥಾದ ಮೂಲಕ MAI ಗ್ರೌಂಡನ್ನು ತಲುಪಿ ಇಲ್ಲಿ ಸಮಾರೋಪ ಸಮಾರಂಭವನ್ನು ಮಾಡಿದ್ದೇವೆ. ಒಟ್ಟಾರೆ ದೇಶದ ಇತಿಹಾಸದ ಜೊತೆ ಜೊತೆಗೆ ವೀರ ಯೋಧರನ್ನ ಯುವ ಪೀಳಿಗೆಗೆ ಇಂದು ದಾಸರಹಳ್ಳಿ ಭಾಗದಲ್ಲಿ ಅರ್ಥಪೂರ್ಣವಾಗಿ ಸ್ಮರಿಸಿದರು. ಈ ವೇಳೆಯಲ್ಲಿ ಮುಖಂಡರಾದ ಸತೀಶ್, ವಿಜಯ್ ಕುಮಾರ್, ಗಂಗರಾಜು, ರಜಿತ್, ಶಿವಕುಮಾರ್, ವಿನೋದ್ ಕುಮಾರ್ ಇನ್ನಿತರರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಘ್ ಟಿವಿ, ನೆಲಮಂಗಲ. ಬೆಂಗಳೂರಿನ ಸದಾಶಿವ ನಗರದಲ್ಲಿ ಗಾಯಗೊಂಡ ಅಳಿವಿನಂಚಿನಲ್ಲಿರುವ ಕಾಡುಪಾಪ ಪ್ರಾಣಿಯನ್ನ ಸಂರಕ್ಷಣೆ ಮಾಡಲಾಗಿದೆ. ಮೊದಲು ಇದನ್ನು ಕಂಡ ಮುರುಗೇಶ್ ಎಂಬುವರು ಸುರಕ್ಷಿತವಾಗಿ ಇದನ್ನು ಸ್ಥಳೀಯರಾದ ಪರಶುರಾಮ ವಿಜಿ ಎಂಬುವರಿಗೆ ತಲುಪಿಸಿದರು. ಅನಂತರ ವಿಷಯ ತಿಳಿದ ವನ್ಯಜೀವಿ ಸಂರಕ್ಷಕ ಹಾಗೂ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯ ಸಹಾಯಕ ಸಂಶೋಧಕ ಪ್ರೀತಮ್ ಎಸ್ ಪ್ರಾಣಿಯನ್ನು ಪಡೆದು ವನ್ಯಜೀವಿ ಶುಶ್ರೂಷಾ ಕೇಂದ್ರಕ್ಕೆ ಮತ್ತು ಆಸ್ಪತ್ರೆಗೆ ತಲುಪಿಸುವಲ್ಲಿ ಕ್ರಮ ಕೈಗೊಂಡರು. ಕಾಡುಪಾಪ ವಿಶೇಷ ಹಾಗೂ ಅಪರೂಪದ ಪ್ರಾಣಿ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅನುಬಂಧ 1 ಅಡಿಯಲ್ಲಿ ನಮೂದಿಸಲಾದ ಅಳಿವಿನಂಚಿನಲ್ಲಿರುವ ಪ್ರಭೇದವಾಗಿದೆ. ಇಂತಹ ವನ್ಯ ಸಮೂಹವನ್ನು ಸಂರಕ್ಷಿಸಿ ಕಾಪಾಡುವುದು ಪ್ರತಿಯೊಬ್ಬರ ಸಾಂವಿಧಾನಿಕ ಕರ್ತವ್ಯ ಎಂದು ಪ್ರೀತಮ್ ತಿಳಿಸಿದರು. ವಿ ರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಡಾಕ್ಟರ್ ಸಿದ್ದಲಿಂಗಯ್ಯನವರು ದಲಿತ ಚಳುವಳಿಯ ತಾಯಿ ಪೇರು, ಬಂಡಾಯ ಸಾಹಿತ್ಯದ ಉಸಿರಾಗಿದ್ದರು ಹೀಗೆಂದು ಸಾಹಿತಿ ಗೊಲ್ಲಳ್ಳಿ ಶಿವಪ್ರಸಾದ್ ಹೇಳಿದರು. ಚಿಂತಾಮಣಿ ನಗರದ ನಗರಸಭೆ ಸಭಾಂಗಣದಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಕವಿ ಮತ್ತು ಹೋರಾಟಗಾರ ಡಾಕ್ಟರ್ ಸಿದ್ದಲಿಂಗಯ್ಯನವರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಾಹಿತಿ ಹಾಗೂ ಜಾನಪದ ಕಲಾವಿದ ಗೊಲ್ಲಹಳ್ಳಿ ಶಿವಪ್ರಸಾದ್ ರವರು ಭಾಗವಹಿಸಿ ಡಾಕ್ಟರ್ ಸಿದ್ದಲಿಂಗಯ್ಯನವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿ, ಅವರು ಕನ್ನಡದ ಕ್ರಾಂತಿ ಕವಿ ಸಿದ್ದಲಿಂಗಯ್ಯನವರು ಇಡೀ ಕನ್ನಡ ಸಾಹಿತ್ಯವನ್ನ ಬದಲಿಸಿದವರು. ನಾಡೋಜ್ ಜನಪದ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯನವರು 70 ದಶಕದಲ್ಲಿ ದಲಿತ ಚಳುವಳಿಯ ತಾಯಿ ಬೇರು, ಬಂಡಾಯ ಸಾಹಿತ್ಯದ ಉಸಿರು ಹಾಗೂ ಅಕ್ಷರ ಲೋಕದ ಹಸಿರಾಗಿದ್ದವರು. ಡಾಕ್ಟರ್ ಸಿದ್ದಲಿಂಗಯ್ಯನವರ ಆದರ್ಶ ಗುಣಗಳನ್ನು ಇಂದಿನ ಜನತೆ ಮೈಗೂಡಿಸಿಕೊಂಡು ಅವರ ಹಾದಿಯಲ್ಲಿ ನಡೆಯಬೇಕೆಂದು ಖ್ಯಾತ ಸಾಹಿತಿ ಗೊಲ್ಲಹಳ್ಳಿ ಶಿವಪ್ರಸಾದ್ ತಿಳಿಸಿದರು. ಮಮತಾರಗಳನ್ನ ಮರೆತ ಮುಳ್ಳಿನ ಮೇಲಿ ಆಗ ತಾನೇ ಅಕ್ಷರಗಳು ಅಲ್ಲಲ್ಲಿ ಓಡಾಡಿ. ನಾನು ಬರ್ತೇನೆ ಸಾಹೇಬ್, 4-5 ಸಾರಿ ಶೇರ್ ಮಾಡ್ತೇನೆ. ಶುಭ್ರಸಾ, ನಮ್ ಮುಂದೆ ಆತಂಕ ಇತ್ತು, ಇದರದ್ದು ಅಕ್ಷರಗಳು ಇನ್ನು ಬರ್ತಾವ ಅಂತ. ಇಲ್ಲ ಸರ್, ಯಾವತ್ತೂ ಕೂಡ ಅಕ್ಷರಗಳು ನಿಲ್ಲಲ್ಲ, ಬೇರೆ ಬೇರೆ ರೂಪದಲ್ಲಿ ಬರ್ತಾ ಇರ್ತವೆ. ನೀವೇ ಬರ್ತಂತ ಅಕ್ಷರಗಳು ನಿಮ್ಮ ಅಕ್ಷರಗಳನ್ನ ಇನ್ನೊಂದು ಪರಂಪರೆ ಮುಂದುವರಿಸಿಕೊಂಡು ಹೋಗ್ತದೆ ಅಂತ ಹೇಳ್ತಾರೆ. ನನಗೆ ಒಂದು ಸಲಹೆ ಜನ ಬರೀತಾರೆ, ಅನೇಕ ಜನ ಒಳ್ಳೆ ಒಳ್ಳೆ ಹಾಡುಗಾರ ಹುಟ್ಟಿದ್ದಾರೆ, ಸಾವಿರಾರು ಜನ ನಮ್ಮಲ್ಲಿ ಹಾಡುಗಾರಿದ್ದಾರೆ, ಸಾವಿರಾರು ಜನ ಬರವಣಿಗೆ ಬಗ್ಗೆ ಹುಟ್ಟಿದ್ದಾರೆ. ಹಾಗಾಗಿ ಸಿದ್ದಲಿಂಗಯ್ಯನವರು ಭೌತಿಕವಾಗಿ ನಮ್ಮಿಂದ ದೂರ ಆದರೂ ಕೂಡ ಅವರ ಆಶಯಗಳು ಮತ್ತು ಅವರ ಅಕ್ಷರಗಳು ಅವರಿಗಿದ್ದಂಥ ಕನಸುಗಳನ್ನು ಒಳಗಡೆ ಬರ್ತಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಯಾಕೆ ನಾನು ಅವರ ಆ ದಿಟ್ಟತನಗಳನ್ನು ನೆನೆಸ್ಕೊಳ್ತೀನಿ ಅಂದರೆ ಅಂತಹ ಕಠೋರವಾದಂಥ
ಜಾತಿ ವ್ಯವಸ್ಥೆ ಬೇರೂರಿದ್ದಂಥ ಕಾಲಘಟ್ಟದಲ್ಲಿ ದಲಿತ ಸಂಘ ಸಮಿತಿ ಎನ್ ಎಂ ಸವಣ್ಣ ಆಗುವುದು, ಎನ್ ಎಂ ಚೇಟ್ ಆಗುವುದು, ಇವತ್ತು ಶಿವಣ್ಣವರಾಗುವುದು, ಸಿ ಎಂ ಮುನಿಯಪ್ಪನವರಾಗುವುದು, ಇವತ್ತು ನಮ್ಮ ಜನರಿದ್ದ ಗುರುಪ್ರಸಾದ ದೇವಗಡನ ಆಗ್ಬೋದು, ದೇವಳೂರು ಮಹಾದೇವರವರು ಆಗ್ಬೋದು, ಪ್ರೊಫೆಸರ್ ಪಿ ವಿಷ್ಣುಪುರ ಆಗ್ಬೋದು, ಸತ ಜಯಣ್ಣವರು ಆಗ್ಬೋದು, ದಾಜಿಗಳವರು ಆಗ್ಬೋದು, ಇವರೆಲ್ಲ ಕೂಡ ಅವತ್ತೇನು ಆಸ್ತಿ ಬಂದಿರಲ್ಲ, ಇವರೆಲ್ಲ ಕೂಡ ಮಾಹಿತಿಯನ್ನು ಇಟ್ಕೊಂಡಿರಲಿಲ್ಲ, ಇವರಿಗೆ ಯಾವತ್ತೂ ಒಂದು ಕಾರು ಬಂದಿರಲಿಲ್ಲ. ಆದರೆ ಏನು ಇಂತಹ ಸ್ಥಿತಿಯಲ್ಲಿ ದಲಿತ ಚಳವಳಿಯನ್ನು ಕಟ್ಟಿ ಕರ್ನಾಟಕಕ್ಕೆ ಒಂದು ದೊಡ್ಡ ಸ್ವಪ್ನವನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಹಿರಿಯ ಮುಖಂಡರಾದ ಎನ್ ವೆಂಕಟೇಶ್, ಎನ್ ಮುನಿಸ್ವಾಮಿ, ರಾಜ್ಯ ಸಂಚಾಲಕ ಗುರುಪ್ರಸಾದ್, ಸಿದ್ದಲಿಂಗಯ್ಯನವರ ಮಗಳು ಡಾಕ್ಟರ್ ಮಾನಸ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. 1999 ಕಾರ್ಗಿಲ್ ಕದನದಲ್ಲಿ ನಿರ್ಣಾಯಕ ಜಯಗಳಿಸಿದ ಭಾರತೀಯ ಸೇನೆಯ ಪರಾಕ್ರಮವನ್ನು ನೆನಪಿಸಿಕೊಳ್ಳುವ ಕಾರ್ಗಿಲ್ ವಿಜಯ ದಿವಸವನ್ನು ಇಂದು ಗುಡಿಬಂಡೆಯಲ್ಲಿ ಆಚರಿಸಲಾಯಿತು. ಊರಿನ ಮುಖ್ಯ ರಸ್ತೆಯಲ್ಲಿ ಜಯಕಾರದೊಂದಿಗೆ ಮೆರವಣಿಗೆ ನಡೆಸಿದ ಊರಿನ ವಿವಿಧ ಸಂಘಟನೆಯ ಮುಖ್ಯಸ್ಥರು, ಪದಾಧಿಕಾರಿಗಳು ಹಾಗೂ ನಾಗರಿಕರು ಹೆಮ್ಮೆಯ ಕಾರ್ಗಿಲ್ ವಿಜಯ ಕುರಿತು ಸಂಭ್ರಮಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಡಾಕ್ಟರ್ ನರಸಿಂಹಮೂರ್ತಿ, ದೇಶ ಪ್ರೇಮದಲ್ಲಿ ಗುಡಿಬಂಡೆ ತಾಲೂಕಿನ ಜನತೆ ಎಂದೆಂದಿಗೂ ಮುಂದಿರುತ್ತಾರೆ ಎಂದು ಅನೇಕ ಬಾರಿ ಸಾಬೀತಾಗಿದೆ. ಇನ್ನು ಪುಲ್ವಾಮಾ ದಾಳಿಯ ನೋವಿನ ನಡುವೆ ಅಂದು ನಡೆದ ರಕ್ತದಾನ ಶಿಬಿರದಲ್ಲಿ ಸುಮಾರು 108 ಯೂನಿಟ್ಗಳಷ್ಟು ರಕ್ತ ಸಂಗ್ರಹವಾಯಿತು. ಇಂದು ಕಾರ್ಗಿಲ್ ವಿಜಯೋತ್ಸವ ಆಚರಿಸಿದರೆ ಕೆಲವರಿಗೆ ನೋವಾಗುತ್ತದೆಯೋ ಏನೋ ಎಂಬ ಅನೇಕರ ಗ್ರಹಿಕೆ ಇಲ್ಲ, ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೆಯುತ್ತಿರುವುದು ಸಂತಸದ ವಿಷಯ ಎಂದರು. ಕಳೆದ ವರ್ಷ ಪುಲ್ವಾಮಾ ದಾಳಿ ನಡೆದಾಗ ಕೊರೋನಾ ಆಗ್ತಾನೆ ಎಂಟ್ರಿ ಕೊಟ್ಟಿತ್ತು, ನಮ್ಮ ಗುಡಿಬಂಡೆಗೆ ಇನ್ನೂ ಎಂಟ್ರಿ ಆಗಿರಲಿಲ್ಲ. ಮೇಯಲ್ಲಿ ಅಂದ್ಕೊಂಡಿದ್ದೀನಿ, 21 ನನಗೆ ಸರಿಯಾಗಿ ಡೇಟ್ ನೆನಪಿದ್ರೆ. ಇಡೀ ರಾಜ್ಯದ 108 ರಕ್ತ ಯೂನಿಟ್ಗಳನ್ನು ದಾನ ಮಾಡಿರ್ತಕ್ಕಂಥ ತಾಲೂಕು ಗುಡಿಬಂಡೆ. ಆವತ್ತಿನ ದಿವಸ ಪುಲ್ವಾಮಾ ದಾಳಿ ಪ್ರಯುಕ್ತನೇ ಅದನ್ನು ಆ ಒಂದು ರಕ್ತದಾನ ಶಿಬಿರವನ್ನು ಇಲ್ಲಿ ನಮ್ಮ ಪಿಪಿಎಸ್ ಮುಂದೆ ಮಾಡಿದ್ವಿ. ರೈತ ಸಂಘದ ರಾಮನಾಥ ರೆಡ್ಡಿ ಮಾತನಾಡಿ, ಬಹಳ ವಿಷಮ ಪರಿಸ್ಥಿತಿಯಲ್ಲಿ ಶತ್ರುಗಳ ದಾಳಿಯನ್ನ ಹೆಮ್ಮೆಟ್ಟಿಸಿ ತಮ್ಮ ಧೈರ್ಯ ಛಲದಿಂದ ಭಾರತಕ್ಕೆ ವಿಜಯ ತಂದಿದ್ದ ನಮ್ಮ ವೀರ ಯೋಧರು ಎಂದೆಂದಿಗೂ ಪೂಜನೀಯರು ಎಂದು ಹೇಳಿದರು. ಇನ್ನು ಈ ಸಮಯದಲ್ಲಿ ಕವಿ ಪ್ರೆಸ್ ಸುಬ್ಬರಾಯಪ್ಪ ಸೈನಿಕರ ಮೇಲಿನ ತಮ್ಮ ಸ್ವರಚಿತ ಕವನವನ್ನ ವಾಚಿಸಿದರು. ಆ ಒಂದು ತ್ಯಾಗವನ್ನು ನಾವೆಂದೂ ಮರೆಯಲಾರದು. ಯಾಕಂದರೆ ಬಹುತೇಕ ರೈತರ ಮಕ್ಕಳೇ ಇವತ್ತು ಆ ವೀರ ಯೋಧರಾಗಿ ತ್ಯಾಗವನ್ನು ಮಾಡಿರ್ತಕ್ಕಂಥದ್ದು. ಬಡ ಕುಟುಂಬದಲ್ಲಿ ಹೋಗಿರ್ತಕ್ಕಂಥವರೇ ಎಲ್ಲ ವೀರ ಯೋಧರಾಗಿರ್ತಕ್ಕರ ಆ ಮರಣವನ್ನು ನಾವೆಂದೂ ಸಹ ಮರಲಿಕ್ಕೆ ಸಾಧ್ಯ ಆಗೋದಿಲ್ಲ. 7 ಪ್ರಪಂಚ ಯುದ್ಧ ನಂತರ ಅತಿ ದೊಡ್ಡ ಯುದ್ಧ ಏನಾದರೂ ಪ್ರಪಂಚದಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಈ ಕಾರ್ಗಿಲ್ ಯುದ್ಧ ಅಂತಲೇ ಹೇಳ್ಬೋದು. ಅಂಥ ಒಂದು ಯುದ್ಧವನ್ನು ಪ್ರಪಂಚ ದೇಶಗಳ ಮಟ್ಟದಲ್ಲಿ ನಮ್ಮ ವೀರ ಯೋಧರು ಗೆಲುವನ್ನು ಸಾಧಿಸಿ ಈ ಭಾರತ ದೇಶಕ್ಕೆ ಒಂದು ಹೆಮ್ಮೆಯ ಸಂಕೇತವನ್ನು ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ಸೂಲಿಬೆಲೆ ದೇವರಾಜ್, ಕಾರ್ಗಿಲ್ ವಿಜಯೋತ್ಸವ ಸಮಿತಿಯ ಪದಾಧಿಕಾರಿಗಳಾದ ನವೀನ್, ರೈತ ಸಂಘದ ರಾಮನಾಥ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ವಿರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ವಿಜಯಪುರ ಪಟ್ಟಣದ 23 ವಾರ್ಡ್ನ ಯುವ ಕಾಂಗ್ರೆಸ್ ಸದಸ್ಯರೊಂದಿಗೆ ಹಮ್ಮಿಕೊಂಡಿದ್ದ ಯುವ ಸಂಘಟನೆ ರಚನೆ ಹಾಗೂ ಪದಾಧಿಕಾರಿಗಳ ಆಯ್ಕೆ ಬಗ್ಗೆ ಸಭೆ ನಡೆಸಲಾಯಿತು. ಯುವ ಸಂಘಟನೆ ರಚನೆ ಹಾಗೂ ಪದಾಧಿಕಾರಿಗಳ ಆಯ್ಕೆ ಬಗ್ಗೆ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ನಾಗೇಶ್ ಮಾತನಾಡಿ, ದೇವನಹಳ್ಳಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡುವಲ್ಲಿ ಒಂದು ಯುವಶಕ್ತಿ, ಇನ್ನೊಂದು ಮಹಿಳಾ ಶಕ್ತಿ, ಇವರಿಬ್ಬರ ಬೆಂಬಲ ಮತ್ತು ಒಗ್ಗಟ್ಟು ಕಾಂಗ್ರೆಸ್ ಪಕ್ಷದ ಬಲವನ್ನು ಹೆಚ್ಚಿಸುತ್ತದೆ ಹೀಗೆಂದು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ನಾಗೇಶ್ ತಿಳಿಸುತ್ತಾ, ಯುವಕರಲ್ಲಿ ನಾಯಕತ್ವ, ಸಂಘಟನಾ ಶಕ್ತಿ, ಕ್ರಿಯಾಶೀಲತೆ, ಚಾತುರ್ಯತೆ ಹೆಚ್ಚಿದ್ದು ಸಾಧಿಸುವ ಛಲವಿರುತ್ತದೆ. ಪಟ್ಟಣದ 23 ವಾರ್ಡ್ಗಳಲ್ಲೂ ಕಾಂಗ್ರೆಸ್ ಯುವ ಘಟಕ ಬೇಕು. ರಾಜಕಾರಣದಲ್ಲಿ ಪರ ವಿರೋಧಗಳು ಸಾಮಾನ್ಯ, ಆದರೆ ಸಾಮಾನ್ಯ ಮನಸ್ಕರನ್ನ ಒಗ್ಗೂಡಿಸಿಕೊಂಡು ಸಂಘಟಿಸುವ ಶಕ್ತಿ ಇರಬೇಕು ಎಂದು ಹೇಳಿದರು. ಇವೆಲ್ಲ ನಾವು ಒಂದು ಕಡೆಯಿಂದ ಕರ್ಕೊಂಡ್ಬರೋ ಕೆಲಸ ಮಾಡಬೇಕು. ಆಮೇಲೆ ಮುಖ್ಯವಾಗಿ ಏನ್ ಹೇಳ್ಬೇಕು ಅಂದ್ರೆ, ನೀವುಗಳೆಲ್ಲ ಯಾರು ನಿಮ್ಮನ್ನ ಬೆಳೆಸ್ಬೇಕಾಗಿಲ್ಲ, ನಿಮಗ್ ನೀವೇ ಬೆಳೀತಾರೆ. ಯೂತ್ ಕಾಂಗ್ರೆಸ್ ಅಲ್ಲಿ ಆಕ್ಟಿವ್ ಆಗಿರ್ಬೇಕು. ಇವತ್ತು ನನ್ಗೆ ನಮ್ಮನೇಲಿ ಯಾವ್ದು ರಾಜಕಾರಣದ ಬ್ಯಾಕ್ ಗ್ರೌಂಡ್ ಇಲ್ಲ. ನಮ್ಮನೇಲಿ ನಮ್ಮ ತಂದೆಯವ್ರ ಜಿಲ್ಲಾ ಪಂಚಾಯತಿನೋ ಇಲ್ಲ MLAನೋ ಇಲ್ಲ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಏನೂ ಆಗಿಲ್ಲ. ನಾವು ಇವತ್ತಿಗೆ ಬಂದು ಕೂರ್ಬೇಕು ಅಂದ್ರೆ ನಾವು ಮಾಡಿದ ಕೆಲ್ಸನೇ ನಮ್ಮನ್ನು ತಾಮಂದಿಗೆ ಕುತೂರಿಸಿರೋದಿಲ್ಲ. ನಾವು ಪ್ರತಿ ದಿನದಿಂದಲೂ ಯಾರಿಗೂ ಬೈಂಡಿಂಗ್ ಆಗಿರೋ, ನಾವು ಬೈಂಡಿಂಗ್ ಆಗಿರೋದು ಪಾರ್ಟಿ.
ಪ್ರತಿದಿನೂ ಪಾರ್ಟಿ ಬೈಂಡಿಂಗ್ ಆಗಿ ಪಾರ್ಟಿ ಕೆಲಸ ಮಾಡಿಕೊಂಡು ನಾವು ಬಂದಿರೋದಕ್ಕೆ ನಾವು ಇವತ್ತಿಗೆ ಮಟ್ಟಕ್ಕಿದ್ದೀವಿ. ಪಾರ್ಟಿನೇ ನನ್ನನ್ನು ತಾಲೂಕು ಅಧ್ಯಕ್ಷರು ಮಾಡಿದ್ದು, ಪಾರ್ಟಿನೇ ನನ್ನ ಜಿಲ್ಲಾಧ್ಯಕ್ಷರು ಮಾಡಿದ್ದು, ಎರಡನೇ ಬಾರಿ ಪಾರ್ಟಿನೇ ನನ್ನ ಜಿಲ್ಲಾಧ್ಯಕ್ಷರು ಮಾಡಿದ್ದು. ಇವತ್ತು ನನಗಿಂತ ಮೂರು ಬಾರಿ ನಾಲ್ಕು ಬಾರಿ ಗೆದ್ದಿರೋರು ನನ್ನ ಪಂಚಾಯಿತಿ ಮೆಂಬರ್ಗಳಿದ್ದಾರೆ. ನಮ್ಮ ಪಂಚಾಯಿತಿಯಲ್ಲಿ ಮೂರು ಬಾರಿ ಗೆದ್ದಿರೋರು ಇದ್ದಾರೆ, ನಾಲ್ಕು ಬಾರಿ ಗೆದ್ದಿರೋ ಸೀನಿಯರ್ಸ್ ಇದ್ದಾರೆ. ಇವತ್ತೇನಾದರೂ ನನ್ನನ್ನು ಪಾರ್ಟಿ ಗುರುತಿಸಿ ನನ್ನ ಏನಾದರೂ ಅಧ್ಯಕ್ಷರು ಮಾಡಿದರೆ ಅಂಥ ದೊಡ್ಡ ಪಂಚಾಯಿತಿಗೆ ನನ್ನಂಥ ಚಿಕ್ಕ ಏಜಲ್ಲಿ ನನ್ನ ಅಧ್ಯಕ್ಷರು ಮಾಡೋರು ಅಂದರೆ ಇವತ್ತದು ಕೊಡುಗೆ ನಾವು ಕಾಂಗ್ರೆಸ್ ಪಾರ್ಟಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಅನಿಲ್ ಕುಮಾರ್, ಟೌನ್ ಯುವ ಕಾಂಗ್ರೆಸ್ ಅಧ್ಯಕ್ಷ ನದೀಮ್ ಪಾಷಾ, ಮುಖಂಡರಾದ ಶಿವರಾಜ್ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ಅಮುಕ್ ಟಿವಿ, ದೇವನಹಳ್ಳಿ. ಚಿಂತಾಮಣಿಯಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಅರುಣ್ ಬಾಬು ಕುರುಬೂರು ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸುವ ಆಶಾ ಕಾರ್ಯಕರ್ತರಿಗೆ ಆಹಾರ ಸಾಮಗ್ರಿಗಳ ಕಿಟ್ಟನ ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಬಡವರ ಕಷ್ಟಕ್ಕೆ ನೆರವಾದರೆ ಮನುಷ್ಯ ತನ್ನ ಜೀವನದಲ್ಲಿ ನೆಮ್ಮದಿ ಕಾಣಬಹುದು. ಕೊರೋನಾ ಲಾಕ್ಡೌನ್ನಿಂದ ಜನಸಾಮಾನ್ಯರು ಕಷ್ಟದ ಜೀವನ ಸಾಗಿಸುತ್ತಿದ್ದು ಆಶಾ ಕಾರ್ಯಕರ್ತೆಯರು ಇದಕ್ಕಿಂತ ಬಹಳ ಭಿನ್ನವಾಗಿದ್ದಾರೆ. ಅಂತಹ ಕುಟುಂಬದವರಿಗೆ ಸಹಾಯ ಮಾಡುವುದು ದೇವರಿಗೆ ಋಣ ತೀರಿಸಿದಂತಾಗಿದ್ದು ಇಂತಹ ಆಶಾ ಕಾರ್ಯಕರ್ತೆಯರಿಗೆ ನೆರವಾಗಲು ಜನ ಮುಂದೆ ಬರಬೇಕು ಎಂದು ಹೇಳಿದರು. ಬಹಳಷ್ಟು ಜನರ ಬಳಿ ದುಡ್ಡು ಇರುತ್ತದೆ, ಆದರೆ ಸಹಾಯ ಮಾಡಲು ಮುಂದೆ ಬರುವುದಿಲ್ಲ. ಒಮ್ಮೆ ಸಹಾಯ ಮಾಡಿದರೆ ಅದರಲ್ಲಿ ಸಿಗುವಂತಹ ತೃಪ್ತಿ ಬೇರೆ ಯಾವುದರಲ್ಲೂ ಸಿಗುವುದಿಲ್ಲ ಎಂದರು. ಕೊರೋನಾದಿಂದ ಲಕ್ಷಾಂತರ ಜನರ ಬದುಕು ಅತಂತ್ರವಾಗಿದ್ದು ಇಂತಹ ಸಮಯದಲ್ಲಿ ಸಣ್ಣ ಸಹಾಯ ಮಾಡಿದರೂ ಜೀವನ ಪರ್ಯಂತ ನೆನೆಸಿಕೊಳ್ಳುತ್ತಾರೆ ಎಂದರು. ನಮ್ಗೆ ಯಾಕಂದ್ರೆ ನನಗೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸತ್ಯನಾರಾಯಣ ಮಹೇಶ್ ಅವರಿಗೆ ಮೊದಲೇ ನಾನು ಹೇಳಿದೆ, ಹೆಣ್ಮಕ್ಳು ಪಾಪ ಪದೇ ಪದೇ ಎಷ್ಟೋ ಹೆಣ್ಮಕ್ಳು ನಾನು ಫೋನ್ ಮಾಡಿ ಅಣ್ಣ ಈ ಸಾರಿ ಕೊಡಲಿಲ್ಲ ಈ ಸಾರಿ ಕೊಡಲಿಲ್ಲ ಅಂತ ಕೇಳಿದೆ. ಆದರೆ ನನಗೆ ಸ್ವಲ್ಪ ಹಾಸ್ಪಿಟಲ್ನಲ್ಲಿ ನಾನು ಅಡ್ಮಿಂಟ್ ಆಗಿದ್ದೆ. ಯಾಕಂದರೆ ಆ ರೋಗ ಬರಬಾರ್ದು, ಆ ರೋಗ ಬಂದರೆ ಯಾವ ಥರ ಇರ್ತದೆ ಅಂತ ನಾನು ಅನುಭವಿಸಿದ್ದೆ. ಅದರಿಂದ ನೀವೆಲ್ಲ ಹೆಣ್ಮಕ್ಕಳು ಪ್ರತಿಯೊಬ್ಬರೂ ನಿಮ್ಮ ಆರೋಗ್ಯವನ್ನು ಪಡೆಯಿಟ್ಟು ನೀವು ಜನರ ಸೇವೆ ಮಾಡಿದ್ದೆ. ಯಾವತ್ತೂ ನಮ್ಮ ಪಕ್ಷ, ನಾವು ಸತ್ಯನಾರಾಯಣ ಮಹೇಶ್ ಆಗ್ಬೋದು, ಅಧ್ಯಕ್ಷ ಆಗ್ಬೋದು, ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಯಾವತ್ತೂ ನಮ್ಗೆ ಯಾರೂ ಇಲ್ಲ ಅಂತ ಅಂದ್ಕೋಬೇಡ್ರಿ. ಮೊಟ್ಟ ಮೊದಲಿಗೆ ನಾವೇ ನಿಮ್ಮ ಬಗ್ಗೆ, ಯಡಿಯೂರಪ್ಪ ಬಂದಾಗ ಪತ್ರ ಕೊಟ್ಟಿದ್ದು ನಿಮ್ಮೆಲ್ಲ, ನಿಮ್ಮ ಸ್ಯಾಲ್ರಿ ಬಗ್ಗೆ ಫಸ್ಟು ನಾವೇ ಧ್ವನಿ ಎತ್ತಿದ್ದು. ಬಿ ಜೆ ಪಿ ಪಕ್ಷದವರೇ, ಬಿ ಜೆ ಪಿ ಯಡಿಯೂರಪ್ಪ ಅವರೇ ನಿಮ್ಮ ಸ್ಯಾಲ್ರಿ ಕೂಡ ಜಾಸ್ತಿ ಮಾಡಿದ್ರು. ಅದರಿಂದ ಇಡೀ ಚಿಂತಾಮಣದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹೆಣ್ಣುಮಕ್ಕಳಿಗೆ, ಇವರು ಆಶಾ ಕಾರ್ಯಕರ್ತರಿಗೆ ಹೇಳ್ತೀವಿ, ನಾವೆಲ್ಲ ನಿಮ್ಮ ಜೊತೆಯಲ್ಲಿರ್ತೀವಿ. ಯಾವುದೇ ಒಂದು ಸಂಘಟನೆ ಬರಲಿ, ಯಾವುದೇ ಒಂದು ನಿಮಗೆ ಕಷ್ಟ ಕಾಲದಲ್ಲಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿರ್ತೀವಿ. ನೀವು ಯಾವಾಗ ಬೇಕಾದರೂ ಏನು ಬೇಕಾದರೂ, ಸತ್ಯನಾರಾಯಣ ಮಹೇಶ್ ಅವರು ಕೂಡ ಎಷ್ಟು ಕೆಲಸಗಳು ಮಾಡಿದ್ದಾರೆ, ನಿಮ್ಮ ಜೊತೆಯಲ್ಲಿ ಇದ್ಕೊಂಡೇ ಅವ್ರು ಕೆಲಸ ಮಾಡಿದ್ದಾರೆ. ಅದರಿಂದ ನಾವೇ ಅಂತ ಹೇಳ್ಬಿಟ್ಟು ನೀವು ಯಾವತ್ತೂ ನಮ್ಗೆ ಯಾರೂ ಇಲ್ಲ ಅಂತ ಹೇಳ್ಕೋಬಾರ್ದು. ಯಾವುದೇ ಒಂದು ವಿಷಯಕ್ಕಾಗಲಿ ನೀವು ಹೆಣ್ಮಕ್ಳು ದುಡಿತಾ ಇದ್ದೀರಾ, ನಿಮ್ಮ ಯಾವುದೇ ಒಂದು ಇದಕ್ಕಾಗಲಿ ನಾವು ಇರ್ತೀವಿ. ಇದೇನು ದೊಡ್ಡ ವಿಷಯ ಅಲ್ಲ. ನಿಮಗೇನೋ ಒಂದು ನಾವೇನೋ ಅರಿಶಿನ ಕುಂಕುಮದ ರೂಪದಲ್ಲಿ ಏನೋ ಒಂದು ಕೊಡಬೇಕು ಅಂದ್ಕೊಂಡಿದ್ವಿ, ಇದು ಚಿಕ್ಕ ಕಾಣಿಕೆ ಅಂದ್ಕೊಂಡು ಏನೋ ಅಣ್ಣ ಏನೋ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡಿದ್ದಕ್ಕೆ ಅಂತಲ್ಲ, ನಿಮ್ಮ ಸ್ಯಾಲ್ರಿ ನಿಮ್ಮ ಇದಕ್ಕೆ ನೋಡಿಬಿಟ್ಟು ನಾವು ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಯಾವತ್ತೂ ತಿಳ್ಕೊಬೇಡ್ರಿ. ಅಣ್ಣನಿಂದ ಏನು ಬೇಕಾದರೂ ನಾವೆಲ್ಲ ಇದ್ದೀವಿ ಜೊತೆಯಲ್ಲಿ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ನಗರ ಅಧ್ಯಕ್ಷರಾದ ಮಹೇಶ್, ಕುರುಬೂರು ರಾಜಣ್ಣ, ದಿಲೀಪ್, ವಾಸುದೇವ್, ಅಶ್ವಥ್ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.